ನಮಸ್ಕಾರ ವೀಕ್ಷಕರೇ, ಸಿನಿಮಾ ಸಂತಿಗೆ ಸ್ವಾಗತ. ಇದು ನಿಮ್ಮ ಮಾತೃಶ್ರೀ ಟಿವಿ, ನಾನು ಮಮತಾ ಗೌಡ. ಕಿರಿಕ್ ಪಾರ್ಟಿ ಭಾಗ ಎರಡಕ್ಕೆ ಸಮಯ ಕೂಡಿ ಬಂದಿದೆ. ಪೂರ್ಣಚಂದ್ರ ತೇಜಸ್ವಿ ಅವರು ಹಾಡಿರುವ ಹಾನೇಬಲ ಸಿನಿಮಾದ ಹಾಡುಗಳು ಸಖತ್ ಹಿಟ್. ಯುಗಾದಿ ಹಬ್ಬಕ್ಕೆ ತೆರೆ ಮೇಲೆ ಬರಲಿದ್ದಾನೆ ಸಲಗ. ಇಲ್ಲಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್. ಕಿರಿಕ್ ಪಾರ್ಟಿ ಭಾಗ ಎರಡಕ್ಕೆ ಸಮಯ ಕೂಡಿ ಬಂದಿದೆ. ಬ್ಲಾಕ್ ಬಸ್ಟರ್ ಈಟ್ ಕಿರಿಕ್ ಪಾರ್ಟಿ ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ದಾಖಲೆಗಳನ್ನು ಬರೆದ ಸಿನಿಮಾ. ಕಿರಿಕ್ ಪಾರ್ಟಿ ಚಿತ್ರ ಹಿಟ್ ಆದ ಬೆನ್ನಲ್ಲೇ ಕಿರಿಕ್ ಪಾರ್ಟಿ ಪಾರ್ಟ್ 2 ಮಾಡ್ತಾರಾ ಎಂಬ ಪ್ರಶ್ನೆಗಳು ಕೇಳಿ ಬಂದಿದ್ದವು. ಆದರೆ ಚಿತ್ರತಂಡ ಈ ಸಂಬಂಧ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಇದೀಗ ಖುದ್ದು ರಕ್ಷಿತ್ ಶೆಟ್ಟಿ ಟ್ವೀಟ್ ಮಾಡಿದ್ದು, ಕಿರಿಕ್ ಪಾರ್ಟಿ ಪಾರ್ಟ್ 2 ಕೆಲವೇ ದಿನಗಳಲ್ಲಿ ಸೆಟ್ ಇರಲಿದೆ. ಅದರಲ್ಲೂ ಅವರು ಟ್ವೀಟ್ ಮಾಡಿರುವ ರೀತಿ ನೋಡಿದರೆ ಇದು ಅಧಿಕೃತ ಪ್ರಕಟಣೆ ಎನ್ನುವಂತಿದೆ. ರಶ್ಮಿಕಾ ಮಂದಣ್ಣ ಹಾಗೂ ಸಂಯುಕ್ತಾ ಹೆಗಡೆ ಅಭಿನಯದ ಕಿರಿಕ್ ಪಾರ್ಟಿ ಸಿನಿಮಾ ಕೇವಲ ಬಾಕ್ಸ್ ಆಫೀಸ್ ಅಲ್ಲದೆ ಹೊಸ ದಾಖಲೆ ಬರೆದಿತ್ತು. ಇಂತಹ ಹಿಟ್ ಸಿನಿಮಾದ ಸೀಕ್ವೆಲ್ಗಾಗಿ ಕನ್ನಡದ ಸಿನಿ ಪ್ರೇಕ್ಷಕರು ಕಾದು ಕುಳಿತಿದ್ದಾರೆ. ಈಗಿರುವಾಗಲೇ ರಕ್ಷಿತ್ ಶೆಟ್ಟಿ ಕಿರಿಕ್ ಪಾರ್ಟಿ ಪಾರ್ಟ್ 2 ಚಿತ್ರ ಮಾಡುವುದಾಗಿ ಪ್ರಕಟಿಸಿದ್ದಾರೆ. ಇಲ್ಲಿಯವರೆಗೂ ನಾನು ಕಿರಿಕ್ ಪಾರ್ಟಿ ಪಾರ್ಟ್ 2 ಸಿನಿಮಾ ಮಾಡಬೇಕೋ ಬೇಡವೋ ಅಂತ ಇದ್ದೆ. ಆದರೆ ಈಗ ಅದಕ್ಕೆ ಸರಿಯಾದ ಸಮಯ ಕೂಡಿ ಬಂದಿದೆ ಎಂದು ರಕ್ಷಿತ್ ಶೆಟ್ಟಿ ಟ್ವೀಟ್ ಮಾಡಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಅವರು ಹಾಡಿರುವ ಹಾನೇಬಲ ಸಿನಿಮಾದ ಹಾಡುಗಳು ಸಖತ್ ಹಿಟ್. ಲೂಸಿಯಾ ಸಿನಿಮಾದ ಮೂಲಕ ಸಂಗೀತದಲ್ಲಿ ಮ್ಯೂಸಿಕ್ ಮಾಡಿದವರು ಪೂರ್ಣಚಂದ್ರ ತೇಜಸ್ವಿ. ಈಗ ಜನತಾ ಟಾಕೀಸ್ ಲಾಂಛನದಲ್ಲಿ ಎವಿ ವೇಣುಗೋಪಾಲ್ ಹಡಿಕಿಮಾರನ ಹಳ್ಳಿ ಅವರು ನಿರ್ಮಿಸಿರುವ, ಸೂನಗಹಳ್ಳಿ ರಾಜು ನಿರ್ದೇಶಿಸಿರುವ ಹಾನೇಬಲ ಚಿತ್ರದ ಹಾಡುಗಳು ಸಖತ್ ಹಿಟ್ ಆಗಿವೆ. ಇದೇ ವಾರ ಸಿನಿಮಾ ಕೂಡ ತೆರೆಗೆ ಬರುತ್ತಿದೆ. ಈ ಚಿತ್ರದ ವಿಶೇಷತೆ ಎಂದರೆ ಈ ಚಿತ್ರದಲ್ಲಿ ಸಣ್ಣ ಪುಟ್ಟ ಪಾತ್ರಗಳಿಂದ ಹಿಡಿದು ಹೀರೋ ಹೀರೋಯಿನ್ ಎಲ್ಲರೂ ಕೂಡ ಹೊಸ ಪ್ರತಿಭೆಗಳು. ಎಲ್ಲರೂ ಬಹಳ ನ್ಯಾಚುರಲ್ ಆಗಿ ನಟಿಸಿದ್ದಾರೆ. ಮಳವಳ್ಳಿಯ ಪುಟ್ಟಕ್ಕ ಎಂಬ ಜನಪದ ಕಲಾವಿದರೊಬ್ಬರು ಸೋಬಾನ ಗೀತೆಯನ್ನು ಹಾಡಿದ್ದಾರೆ. ಮಂಡ್ಯದ ವಿಶೇಷತೆಗಳನ್ನು ಹಾಗೂ ಭಾಷೆಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಸಿನಿಮಾದಲ್ಲಿ ಹಾಗೂ ಹಾಡುಗಳಲ್ಲಿ ಬಳಸಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ಚಿತ್ರ ಖುಷಿಯಾದ ಜರ್ನಿ ಅಂತ ಹೇಳಬಹುದು. ಈ ಚಿತ್ರ ನೋಡಿದವರಿಗೂ ಸಹ ಖುಷಿ ನೀಡಲಿದೆ. ಯುಗಾದಿ ಹಬ್ಬಕ್ಕೆ ತೆರೆ ಮೇಲೆ ಬರಲಿದ್ದಾನೆ ಸಲಗ. ದುನಿಯಾ ವಿಜಯ್ ಚೊಚ್ಚಲ ನಿರ್ದೇಶನದ ಸಲಗ ಚಿತ್ರದ ರಿಲೀಸಿಂಗ್ ಡೇಟ್ ಫಿಕ್ಸ್ ಆಗಿದೆ. ಚಿತ್ರವು ಇದೇ ಯುಗಾದಿ ಹಬ್ಬಕ್ಕೆ ಚಿತ್ರಮಂದಿರಗಳಿಗೆ ಲಗ್ಗೆ ಇಡಲಿದೆ. ಈ ಮುನ್ನ ಮಾರ್ಚ್ 23ಕ್ಕೆ ಚಿತ್ರ ಬಿಡುಗಡೆ ಎಂದು ಹೇಳಲಾಗುತ್ತಿತ್ತಾದರೂ ಯುಗಾದಿ ಹಬ್ಬದ ಪ್ರಯುಕ್ತ ಮಾರ್ಚ್ 27ಕ್ಕೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳಿಸಲು ಚಿತ್ರತಂಡ ತಯಾರಿ ನಡೆಸಿದೆ. ಚಿತ್ರವು ಇದೀಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದ್ದು ಸಂಗೀತ ನಿರ್ದೇಶಕ ಚರಣ್ ರಾಜ್ ರೀರೆಕಾರ್ಡಿಂಗ್ ಕೆಲಸದಲ್ಲಿ ತೊಡಗಿದ್ದಾರೆ. ಟಗರು ಬಳಿಕ ನಿರ್ಮಾಪಕ ಕೆಪಿ ಶ್ರೀಕಾಂತ್ ಅವರ ಎರಡನೇ ಯೋಜನೆ ಇದಾಗಿದ್ದು, ಚಿತ್ರದಲ್ಲಿ ಸಂಜನಾ ಆನಂದ್ ವಿಜಯ್ಗೆ ಜೋಡಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಧನಂಜಯ್ ಪೊಲೀಸ್ ಪಾತ್ರದಲ್ಲಿ ಮಿಂಚಿದ್ದರೆ ಅಚ್ಯುತ್ ಕುಮಾರ್, ತ್ರಿವೇಣಿ ರಾವ್ ಮತ್ತು ಯಶ್ ಶೆಟ್ಟಿ ಸಹ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಾಗಿ ಮಾತೃಶ್ರೀ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.